ನಾವು ಈ ಒಂದು ವಿಡಿಯೋದಲ್ಲಿ ವಿಶೇಷ ತ್ರಿಭುಜಗಳು ಮೂವತ್ತು ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಕೋನ ಇರುವಂತಹ ತ್ರಿಭುಜಗಳ ಬಗ್ಗೆ ಚರ್ಚಿಸ್ತಾ ಇದ್ದೇವೆ ಯಾಕೆ ಇದನ್ನು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಅಂತ ಕರೀತಾರೆ ತರ್ಟಿ ಸಿಕ್ಸ್ಟಿ ನೈಂಟಿ ಟ್ರಯಾಂಗಲ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಈ ತ್ರಿಭುಜದ ಮೂರು ಒಳಕೋನಗಳಲ್ಲಿ ಒಂದು ಕೋನ ಮೂವತ್ತು ಡಿಗ್ರಿ ಆಗಿರುತ್ತೆ ಮತ್ತೊಂದು ಕೋನ ಅರವತ್ತು ಡಿಗ್ರಿ ಆಗಿರುತ್ತೆ ಹಾಗೂ ಮತ್ತೊಂದು ಕೋನ ತೊಂಬತ್ತು ಡಿಗ್ರಿ ಆಗಿರುತ್ತೆ ಹಾಗಾಗಿ ಈ ಮೂವತ್ತು ಡಿಗ್ರಿ ಮತ್ತು ಅರವತ್ತು ಡಿಗ್ರಿ ಇರುವಂತಹ ಲಂಬಕೋನ ತ್ರಿಭುಜವನ್ನು ತರ್ಟಿ ಸಿಕ್ಸ್ಟಿ ನೈಂಟಿ ಟ್ರಯಾಂಗಲ್ ಅಂತ ಹೇಳಿ ಕರೀತಾರೆ ನಾವು ಈ ಒಂದು ವಿಡಿಯೋದಲ್ಲಿ ಈ ತರ್ಟಿ ಸಿಕ್ಸ್ಟಿ ನೈಂಟಿ ಟ್ರಯಾಂಗಲ್ನ ಬಾಹುಗಳ ಅನುಪಾತವನ್ನು ಕಂಡು ಇದ್ದೇವೆ ಈ ಬಾಹುಗಳ ಅನುಪಾತದ ಬಗ್ಗೆ ತಿಳ್ಕೊಳ್ಳೋದು ನಮಗೆ ರೇಖಾಗಣಿತದ ಸಮಸ್ಯೆಗಳನ್ನು ಪರಿಹರಿಸೋದಕ್ಕೆ ಹಾಗೂ ತ್ರಿಕೋನ ಮಿತಿಯಲ್ಲಿ ತುಂಬ ಉಪಯುಕ್ತವಾಗಿದೆ ಹಾಗಾಗಿ ಇದು ಪ್ರಮುಖ ಸಹ ಆಗಿದೆ ಈ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜದ ಬಾಹುಗಳ ಅನುಪಾತಗಳ ಬಗ್ಗೆ ತಿಳಿದುಕೊಳ್ತಾ ಇದ್ದೀವಿ ಈಗ ಮೊದಲಿಗೆ ಈ ಲಂಬಕೋನ ತ್ರಿಭುಜದಲ್ಲಿ ವಿಕರಣ ಏನಿದೆ ಇದು ಎಕ್ಸ್ ಆಗಿರಲಿ ಅಂತ ಅಂದ್ಕೊಂಡ್ರೆ ನಿಮಗೆ ಗೊತ್ತಿದೆ ವಿಕರ್ಣ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಇನ್ನು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಏನಿದೆ ಈ ಒಂದು ತ್ರಿಭುಜದಲ್ಲಿ ಅದು ವಿಕರ್ಣದ ಅರ್ಧದಷ್ಟು ಇರುತ್ತೆ ಅಂತ ಹೇಳಿ ಪ್ರೂವ್ ಮಾಡ್ತಾ ಇದ್ದೇವೆ ನಂತರ ಈ ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆಯನ್ನ ರೂಟ್ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಈ ಒಂದು ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ದೊರಕುತ್ತೆ ಅಂಥೇಳಿ ಈ ಒಂದು ಅನುಪಾತವನ್ನು ನಾವು ಈಗ ಪ್ರೂವ್ ಮಾಡೋದಕ್ಕೆ ಹೊರಟಿರ್ತೇವೆ ಯಾವುದೇ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತಿರುಭುಜದಲ್ಲಿ ವಿಕರ್ಣದ ಒಂದು ಅಳತೆ ಏನಿರುತ್ತೆ ಅದರ ಅರ್ಧದಷ್ಟು ಮೂವತ್ತು ಡಿಗ್ರಿ ಕೋನಕ್ಕೆ ಎದುರಾಗಿರುವಂತಹ ಬಾಹುವಿನ ಅಳತೆ ಆಗಿರುತ್ತೆ ಇನ್ನು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆಯನ್ನು ರೂಟ್ ಮೂರರಿಂದ ಗುಣಿಸಿದ್ರೆ ಅದು ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಆಗುತ್ತೆ ಹೇಳಿ ನಾವು ಪ್ರೂವ್ ಮಾಡೋಕ್ಕೆ ಹೊರಟಿದ್ದೇವೆ ಈಗ ಅದಕ್ಕಾಗಿ ನಮಗೆ ಗೊತ್ತಿರೋ ಒಂದು ತ್ರಿಭುಜದಿಂದ ಪ್ರಾರಂಭ ಮಾಡೋಣ ಈಗ ನಮಗೆ ಗೊತ್ತಿರುವ ತ್ರಿಭುಜ ಯಾವುದು ಅಂಥೇಳಿ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸಮ ತ್ರಿಭುಜವನ್ನು ತೆಗೆದುಕೊಳ್ಳೋಣ ತ್ರಿಭುಜ ಅಂದರೆ ನಿಮಗೆ ಗೊತ್ತಿದೆ ಎಲ್ಲ ಬಾಹುಗಳು ಸಮವಾಗಿ ಇರುವಂತಹ ತ್ರಿಭುಜ ಆಗಿರುತ್ತೆ ಆ ಬಾಹುವಿನ ಅಳತೆ ಎಕ್ಸ್ ಆಗಿರಲಿ ಹಾಗಾದರೆ ನಮಗೆ ಗೊತ್ತಿದೆ ಎಲ್ಲ ಬಾಹುಗಳ ಅಳತೆ ಎಕ್ಸೇ ಆಗಿರುತ್ತೆ ಇದನ್ನು ನಾವು ಹೆಸರಿಸೋಣ ಈ ತ್ರಿಭುಜವನ್ನು ಎ ಬಿ ಮತ್ತು ಸಿ ಅನ್ನುವಂತಹ ಅಕ್ಷರದಿಂದ ಈಗ ನಮಗೆ ಮತ್ತೊಂದು ಮಾಹಿತಿ ಗೊತ್ತಿದೆ ಈ ಸಮ ತ್ರಿಭುಜದಲ್ಲಿ ಎಲ್ಲ ಕೋನಗಳ ಅಳತೆಯೂ ಸಹ ಸಮ ಇರುತ್ತೆ ಅದು ಅರವತ್ತು ಡಿಗ್ರಿ ಆಗಿರುತ್ತೆ ಹೇಳಿ ನಾನು ಈಗ ಈ ತ್ರಿಭುಜದಲ್ಲಿ ಒಂದು ಆಲ್ಟಿಟ್ಯೂಡನ್ನ ಡ್ರಾ ಮಾಡ್ತಾ ಇದ್ದೀನಿ ಲಂಬ ಎತ್ತರವನ್ನ ಈ ಎ ಶೃಂಗ ಬಿಂದುವಿನಿಂದ ಡ್ರಾಪ್ ಮಾಡ್ತಾ ಇದ್ದೇನೆ ಲಂಬ ಎತ್ತರವನ್ನು ಡ್ರಾಪ್ ಮಾಡ್ತಾ ಇದ್ದೇವೆ ಈಗ ನೀವು ನೋಡ್ಬೋದು ಈ ಒಂದು ಲಂಬ ಎತ್ತರ ಇಲ್ಲಿ ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಹಾಗೆ ಈ ಬದಿಯಲ್ಲೂ ಸಹ ಇದು ತೊಂಬತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತೆ ಜೊತೆಗೆ ನಮಗೆ ಇದು ಗೊತ್ತಿದೆ ಈ ಲಂಬ ಎತ್ತರ ಈ ಒಂದು ಪಾದವನ್ನು ದ್ವಿಭಾಗಿಸುತ್ತದೆ ಅಂದರೆ ಸಮವಾಗಿ ಎರಡು ಭಾಗಗಳನ್ನಾಗಿ ಮಾಡುತ್ತೆ ಅದು ಹೇಗೆ ಅಂತ ಸಹ ನೀವು ನೋಡ್ಬೋದು ಈಗ ನಾನು ಇದು ಒಂದು ತ್ರಿಭುಜ ಈ ಆಟಿಟ್ಯೂಡ್ನೀಗ ಹೆಸರಿಸ್ತಾ ಇದ್ದೀನಿ ಡಿ ಆಯ್ತು ಅಂತ ಹೇಳಿದ್ರೆ ಈ ಎ ಬಿ ಡಿ ತ್ರಿಭುಜವು ಎ ಸಿ ಡಿ ತ್ರಿಭುಜಕ್ಕೆ ಸರ್ವಸಮ ತ್ರಿಭುಜ ಆಗಿರುತ್ತೆ ಅದನ್ನ ಹೇಗೆ ಹೇಳ್ಬೋದು ನೀವು ಇಲ್ಲಿ ನೋಡಿರ್ಬೋದು ಇದು ಸಮಬಾಹು ತ್ರಿಭುಜ ಆಗಿರೋದ್ರಿಂದ ಈ ಎಕ್ಸ್ ಮತ್ತು ಈ ಎರಡು ಬಾಹುಗಳು ಸಮ ಇರುತ್ತೆ ಹಾಗೂ ಈ ಒಂದು ಬಾಹು ಏನಾಗ್ತಾ ಇದೆ ಈ ಎರಡೂ ಬಾಹುಗಳಿಗೆ ಉಭಯ ಸಾಮಾನ್ಯ ಆಗಿದೆ ಹಾಗೆ ಈ ಒಂದು ಕೋನ ಈ ಒಂದು ಕೋನ ಸಮ ಇದೆ ಇದು ತೊಂಬತ್ತು ಡಿಗ್ರಿ ಇದೆ ಹಾಗೆ ಇದು ಸಹ ತೊಂಬತ್ತು ಡಿಗ್ರಿ ಇದೆ ಇನ್ನು ಈ ಎರಡು ಕೋನಗಳು ಸಮ ಅದು ಅಂತ ಮೇಲೆ ಇಲ್ಲಿ ಅರವತ್ತು ಇಲ್ಲಿ ಅರವತ್ತು ಇಲ್ಲಿ ತೊಂಬತ್ತು ಇಲ್ಲಿ ತೊಂಬತ್ತು ಅಂದರೆ ಈ ಎರಡು ಕೋನಗಳೂ ಸಹ ಪರಸ್ಪರ ಸಮ ಆಗ್ತವೆ ಹಾಗಾಗಿ ನೀವೀಗ ಈ ಎಸ್ ಎ ಪಾಸ್ಸುಲೇಟ್ ಏನಿದೆ ಸರ್ವಸಮ್ಮತ್ರಿಭುಜಗಳ ಮೇಲೆ ಅದನ್ನಾದರೂ ಉಪಯೋಗಿಸ್ಬೋದು ಅಥವಾ ಎಸ್ ಎ ಎಸ್ ಈ ಒಂದು ಪಾಶ್ಚುಲೈಟ್ ಉಪಯೋಗಿಸಿ ನೀವು ತ್ರಿಭುಜ ಎ ಬಿ ಡಿ ಯು ತ್ರಿಭುಜ ಎ ಸಿ ಡಿಗೆ ಸರ್ವ ಸಮ ಆಗಿದೆ ಈ ಒಂದು ಪ್ರಾಪರ್ಟಿನ ನಾವಿಲ್ಲಿ ಬಳಸ್ಕೊಳ್ಬಹುದಾಗಿರುತ್ತೆ ನಾನೀಗ ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಎ ಬಿ ಸಿ ಒಂದು ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ ಆಗಿದೆ ಮತ್ತು ಅದರ ಪ್ರತಿಯೊಂದು ಬಾಹುವಿನ ಅಳತೆ ಎಕ್ಸ್ ಆಗಿದೆ ಅಲ್ವಾ ಈಗ ನೋಡೋಣ ಈ ಒಂದು ಆಧಾರದ ಮೇಲೆ ಇವೆರಡು ಸರ್ವಸಮ್ಮತ್ರಿ ತ್ರಿಭುಜ ಅದು ಹಾಗಾದರೆ ಈ ಬಿ ನ ಅಳತೆ ಡಿ ಸಿ ನ ಅಳತೆಗೆ ಸಮ ಆಗಿರುತ್ತೆ ಇದರ ಒಟ್ಟು ಅಳತೆ ಎಕ್ಸ್ ಆಗಿದೆ ಅಂತ ಹೇಳಿದ್ರೆ ಇವುಗಳ ಅಳತೆ ಸಮ ಆಗಿದೆ ಅಂತ ಹೇಳಿದ್ರೆ ಇದರ ಒಂದು ಅಳತೆ ಎಕ್ಸ್ ಬೈ ಟು ಆಗುತ್ತೆ ಬಿ ನ ಅಳತೆ ಹಾಗೆ ಡಿ ಸಿ ನ ಅಳತೆ ಸಹ ಎಕ್ಸ್ ಬೈ ಟು ಆಯ್ತು ಈಗ ಈ ತ್ರಿಭುಜವನ್ನ ನೀವು ನೋಡಿದ್ರೆ ಈ ಎರಡು ಕೋನಗಳು ಸಮ ಆಗಿದೆ ಅಂತ ಗೊತ್ತಾಯ್ತು ಎರಡು ಸಮ ಆಗಿದಾವೆ ಅಂತ ಹೇಳಿದ್ರೆ ಇವುಗಳ ಅಳತೆ ಮೂವತ್ತು ಡಿಗ್ರಿ ಮೂವತ್ತು ಡಿಗ್ರಿ ಆಯ್ತು ಹಾಗಾದ್ರೆ ಇದು ಒಂದು ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಆಯ್ತು ಹಾಗೆ ಇದು ಸಹ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ತ್ರಿಭುಜ ಆಯ್ತು ಈ ಒಂದು ತ್ರಿಭುಜದಲ್ಲಿ ನಾವೀಗ ಈಗ ಆಲ್ರೆಡಿ ಒಂದು ಪ್ರಾಪರ್ಟಿನ ಪ್ರೂವ್ ಮಾಡಿದ್ವಿ ಅದೇನು ಅಂತ ಹೇಳಿದ್ರೆ ವಿಕರ್ಣ ದ ಒಂದು ಅಳತೆ ಏನಿರುತ್ತೆ ಅದರ ಅರ್ಧದಷ್ಟು ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಆಗಿದೆ ಹೇಳಿ ಈಗ ನೀವು ನೋಡ್ಬೋದು ವಿಕರ್ಣದ ಅಳತೆ ಇಲ್ಲಿ ಎಕ್ಸ್ ಅಂತ ತೆಗೆದುಕೊಂಡ್ರೆ ಈ ಒಂದು ಲಂಬಕೋನ ತ್ರಿಭುಜದಲ್ಲಿ ಎ ಬಿ ಡಿನಲ್ಲಿ ಅಥವಾ ಎ ಸಿ ಡಿನಲ್ಲಿ ಇದರ ಅರ್ಧದಷ್ಟು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಆಗಿದೆ ಇನ್ನು ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ರೂಟ್ ಮೂರು ಇಂಟು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಆಗಬೇಕಾಗತ್ತೆ ಅಂದರೆ ರೂಟ್ ಮೂರು ಇಂಟು ಎಕ್ಸ್ ಡಿವೈಡೆಡ್ ಬೈ ಎರಡು ಅಂಥೇಳಿ ಅದನ್ನು ಪ್ರೂವ್ ಮಾಡೋದಕ್ಕೆ ನಾವು ಪೈಥೋಗ್ರೆಸ್ ಪ್ರಮೇಯವನ್ನು ಬಳಸೋಣ ನೀವು ಎ ಡಿ ಬಿ ಅಥವಾ ಎ ಡಿ ಸಿ ಈ ಎರಡು ಯಾವುದೇ ಒಂದು ತ್ರಿಭುಜವನ್ನು ಕನ್ಸಿಡರ್ ಮಾಡ್ಬೋದು ನಾನಿಲ್ಲಿ ಎ ಡಿ ಬಿ ತ್ರಿಭುಜವನ್ನು ತೆಗೆದುಕೊಳ್ತಾ ಇದ್ದೀನಿ ಈ ಎ ಡಿ ಬಿ ತ್ರಿಭುಜದಲ್ಲಿ ಎ ಡಿ ಸ್ಕ್ವಯರ್ ಪ್ಲಸ್ ಬಿ ಡಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಆಗುತ್ತೆ ಇದು ಪೈಥಾಗ್ರೆಸ್ ಪ್ರಮೇಯ ವಿಕರಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮವಾಗಿರುತ್ತೆ ಅಂತೇಳಿ ನನಗೆ ಈ ಎ ಡಿ ಸ್ಕ್ವಯರ್ನ ಆಳುತ್ತೆ ಗೊತ್ತಿಲ್ಲ ಹಾಗೆ ಬರೆದುಕೊಳ್ತೀನಿ ಇನ್ನು ಬಿ ಡಿ ಸ್ಕ್ವಯರ್ ಅನ್ನುವುದು ಎಕ್ಸ್ ಬಾಗಿಸು ಎರಡು ಓಲ್ ಸ್ಕ್ವಯರ್ ಆಯಿತು ಇದು ಇದು ಎ ಬಿ ಸ್ಕ್ವಯರ್ಗೆ ಸಮ ಇದೆ ಎ ಬಿ ಸ್ಕ್ವಯರ್ ಅಂತ ಹೇಳಿದ್ರೆ ಅದು ಎಕ್ಸ್ ಸ್ಕ್ವಯರ್ ಆಯಿತು ಈಗ ಇದನ್ನು ಸರಳ ರೂಪಕ್ಕೆ ತರೋಣ ಎ ಡಿ ಸ್ಕ್ವೇಯರ್ ಪ್ಲಸ್ ಎಕ್ಸ್ ಸ್ಕ್ವಯರ್ ಬಾಗಿಸು ನಾಲ್ಕು ಈಕ್ವಲ್ಸ್ ಎಕ್ಸ್ಕ್ವಯರ್ ಆಯಿತು ನಾನು ಸಮೀಕರಣದ ಎರಡೂ ಬದಿ ಮೈನಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕನ್ನು ಸೇರಿಸಿದ್ರೆ ಈ ಒಂದು ಬದಿಯಲ್ಲಿ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಮೈನಸ್ ಎಕ್ಸ್ಕ್ವಯರ್ ಪ್ಲಸ್ ನಾಲ್ಕು ಕ್ಯಾನ್ಸಲ್ ಆಗಿ ಎ ಡಿ ಸ್ಕ್ವಯರ್ ಮಾತ್ರ ಉಳಿದುಕೊಳ್ಳುತ್ತೆ ಈ ಬದಿಯಲ್ಲಿ ಎಕ್ಸ್ಕ್ವಯರ್ ಮೈನಸ್ ಎಕ್ಸ್ಕ್ವಯರ್ ಬಾಗಿಸು ನಾಲ್ಕು ದೊರಕುತ್ತೆ ಎಕ್ಸ್ಕ್ವಯರ್ ಒಂದು ಎಕ್ಸ್ಕ್ವಯರಲ್ಲಿ ಒಂದು ಬೈ ನಾಲ್ಕು ಎಕ್ಸ್ ಸ್ಕ್ವೇರ್ನ ನ ಕಳೀತಾ ಇದ್ದೀವಿ ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ ಅದು ಮೂರು ಬೈ ನಾಲ್ಕು ಸ್ಕ್ವೇರ್ ಆಗುತ್ತೆ ಅದು ಎ ಡಿ ನ ಬೆಲೆ ಆಯಿತು ಈಗ ನಾನು ಎಡಿಯ ಬೆಲೆಯನ್ನು ಕಂಡುಹಿಡಿಯುವ ಸಲುವಾಗಿ ಈ ಎಡಿ ಬಾಹುವಿನ ಅಳತೆಯ ಕಂಡುಹಿಡಿಯುವ ಸಲುವಾಗಿ ಸಮೀಕರಣದ ಎರಡೂ ಬದಿಯಲ್ಲಿ ವರ್ಗಮೂಲವನ್ನ ತೆಗೆದುಕೊಂಡ್ರೆ ಆಗ ಇಲ್ಲಿ ನನಗೆ ಎರಡೂ ಬದಿ ವರ್ಗಮೂಲವನ್ನ ತೆಗೆದುಕೊಳ್ತೇನೆ ಅಂತ ಹೇಳಿದ್ರೆ ಎ ಡಿ ನ ವರ್ಗಮೂಲ ಎಡಿ ಆಯಿತು ಹಾಗೆ ಮೂರರ ವರ್ಗಮೂಲ ಅಂತ ಹೇಳಿದ್ರೆ ಮೂರು ವರ್ಗ ಸಂಖ್ಯೆ ಅಲ್ಲ ಅದು ರೂಟ್ ಮೂರೇ ಆಗಿರುತ್ತೆ ಇನ್ನು ನಾಲ್ಕರ ವರ್ಗಮೂಲ ಅಂತ ಹೇಳಿದ್ರೆ ಅದು ಎರಡು ಆಯಿತು ಎಕ್ಸ್ ಸ್ಕ್ವೇರ್ನ ವರ್ಗಮೂಲ ಎಕ್ಸ್ ಆಗಿದೆ ಹಾಗಾದರೆ ಎಡಿ ಬಾಹುವಿನ ಅಳತೆ ಈ ಎಡಿ ಬಾಹುವಿನ ಅಳತೆ ರೂಟ್ ಮೂರು ಇಂಟು ಎಕ್ಸ್ ಬಾಗಿಸು ಎರಡು ಅಂತ ಹೇಳ್ಬೋದಾಗಿರುತ್ತೆ ಇದನ್ನೇ ನಾವು ರೂಟ್ ಮೂರು ಇಂಟು ಎಕ್ಸ್ ಬಾಗಿಸು ಎರಡು ಅಂತ ಹೇಳ್ಬೋದು ಈ ಎಕ್ಸ್ ಬಾಗಿಸು ಎರಡು ಅನ್ನುವುದು ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ಆಯಿತು ಇದನ್ನು ರೂಟ್ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಡಿ ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆ ದೊರಕ್ತಾ ಇದೆ ಹಾಗಾದರೆ ನಾವಿಲ್ಲಿ ಪ್ರೂವ್ ಮಾಡಿದ್ವಿ ಯಾವಾಗಲೂ ಮೂವತ್ತು ಡಿಗ್ರಿ ಅರವತ್ತು ಡಿಗ್ರಿ ಮತ್ತು ತೊಂಬತ್ತು ಡಿಗ್ರಿ ಅಳತೆಯ ತ್ರಿಭುಜಗಳ ಬಾಹುಗಳ ಅನುಪಾತ ಈ ರೀತಿಯಾಗಿರುತ್ತೆ ವಿಕರ್ಣದ ಅಳತೆ ಏನಿರುತ್ತೆ ಅದರ ಅರ್ಧದಷ್ಟು ಮೂವತ್ತು ಡಿಗ್ರಿಗೆ ಎದುರಾಗಿರುವ ಬಾಹುವಿನ ಅಳತೆ ಆಗಿರುತ್ತೆ ಇನ್ನು ಈ ಮೂವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆಯನ್ನು ರೂಟ್ ಮೂರರಿಂದ ಗುಣಿಸಿದ್ವಿ ಅಂತ ಹೇಳಿದ್ರೆ ಅದು ಅರವತ್ತು ಡಿಗ್ರಿಗೆ ಎದುರಾಗಿರುವಂತಹ ಬಾಹುವಿನ ಅಳತೆಯಾಗಿ ದೊರಕುತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಿದ್ವಿ ಈ ಒಂದು ಮಾಹಿತಿ ನಮಗೆ ರೇಖಾಗಣಿತದ ಸಮಸ್ಯೆಗಳನ್ನು ಪರಿಹಾರ ಮಾಡಲು ಹಾಗೂ ತ್ರಿಕೋನ ಮಿತಿಯ ಸಮಸ್ಯೆಗಳನ್ನು ಪರಿಹಾರ ಮಾಡಲು ತ್ರಿಕೋನ ಮಿತಿಯ ಅನುಪಾತಗಳನ್ನು ತಿಳಿದುಕೊಳ್ಳೋದಕ್ಕೆ ಮತ್ತೆ ಅರ್ಥ ಮಾಡಿಕೊಳ್ಳೋದಕ್ಕೆ ಅತ್ಯಂತ ಪ್ರಮುಖವಾಗಿರುತ್ತದೆ